ಹೆಚ್ಚಿನವರು ಬೆಳಗ್ಗಿನ ತಿಂಡಿಯನ್ನ ನಿರ್ಲಕ್ಷಿಸ್ತಾರೆ. ಟಿಫನ್ ಮಾಡದೆಯೇ ಕೆಲಸಕ್ಕೆ ಹೊರಡುವವರು ಒಂದಿಷ್ಟು ಮಂದಿಯಾದರೆ, ಏನು ಸಿಕ್ಕಿದ್ದು ಒಂದಿಷ್ಟು ಬಾಯಿಗೆ ತುರುಕಿಕೊಂಡು ಓಡುವವರು ಮತ್ತೊಂದಿಷ್ಟು ಮಂದಿ. ಆದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಹತ್ವ ಬಹುಪಾಲು ಜನರಿಗೆ ತಿಳಿದಿಲ್ಲ. ಹೀಗಾಗಿ ಆರೋಗ್ಯಕರವಾಗಿರಲು ಬೆಳಗಿನ ತಿಂಡಿ ಹೇಗಿರಬೇಕು, ಏನೆಲ್ಲ ಇರಬೇಕು, ಈ ಸ್ಟೋರಿ ನೋಡಿ. ಆರೋಗ್ಯವಾಗಿರಲು ಬೆಳಗ್ಗಿನ ತಿಂಡಿ ಹೇಗಿರಬೇಕು? ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಆರೋಗ್ಯಕ್ಕೂ ನಂಟು. ಹೆಚ್ಚಿನ ಜನಕ್ಕೆ ಬೆಳಗ್ಗಿನ ತಿಂಡಿಯ ಮಹತ್ವವೇ ತಿಳಿದಿರುವುದಿಲ್ಲ. ಈ ಮಾತನ್ನ ಹೇಳೋದಕ್ಕೂ ಕಾರಣ ಇದೆ. ಬೆಳಗ್ಗೆ ತಿಂಡಿಯನ್ನ ಎದ್ದ 4 ತಾಸುಗಳ ನಂತರ ತಿನ್ನೋದು, ಕೆಲವೊಮ್ಮೆ ತಿಂಡಿಯನ್ನೇ ತಿನ್ನದಿರೋದು, ದಿನದ ಪ್ರಾರಂಭಕ್ಕೆ ಸೂಕ್ತ ಅಲ್ಲದನ್ನ ತಿನ್ನೋದು, ಕೇವಲ ಟೀ ಕಾಫಿ ಕುಡಿದು ಮಧ್ಯಾಹ್ನ ಊಟ ಮಾಡೋದು, ಇಂಥ ಉದಾಹರಣೆಗಳಿಗೇನು ಕಡಿಮೆ ಇಲ್ಲ. ಆದ್ರೆ ಬೆಳಗಿನ ತಿಂಡಿಯನ್ನ ದಿನದ ಅತ್ಯಂತ ಆರೋಗ್ಯಕರ ಊಟವನ್ನಾಗಿ ಮಾಡೋದು ಮಹತ್ವದ್ದು ಅಂತಾರೆ ಪೌಷ್ಟಿಕಾಂಶ ತಜ್ಞರು. ರಾತ್ರಿ ಇಡೀ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿಯನ್ನ ನೀಡಿದ್ದಾಗಿದೆ. ಇನ್ನೀಗ ಮುಂಜಾನೆ ಎದ್ದು ದಿನವನ್ನ ಪ್ರಾರಂಭಿಸಬೇಕು ಎನ್ನುವಾಗ ದೇಹಕ್ಕೆ ನೀಡುವಂತ ಆಹಾರ ಹೇಗಿರಬೇಕು? ಅಧಿಕ ಸತ್ವಗಳನ್ನು ಹೊಂದಿದ ಆಹಾರವನ್ನೇ ತಿನ್ನಬೇಕು ಅಂತಾದ್ರೆ ಯಾಕೆ ಹಾಗೆ? ಬೆಳಗ್ಗೆ ತಿಂಡಿ ತಿನ್ನದಿದ್ರೆ ತೂಕ ಇಳಿಸೋದು ಸಾಧ್ಯ ಇಲ್ವೇ? ಇಂಥ ಹಲವಾರು ಪ್ರಶ್ನೆಗಳು ಮನದಲ್ಲಿದ್ರೆ ಅವಕ್ಕೆಲ್ಲ ಉತ್ತರ ಹುಡುಕುವ ಪ್ರಯತ್ನ ಇಲ್ಲಿದೆ. ಬೆಳಗಿನ ತಿಂಡಿಗೆ ಆರೋಗ್ಯಕರ ಕೊಬ್ಬುಗಳು, ಸಂಕೀರ್ಣ ಪಿಷ್ಟ ಮತ್ತು ಪ್ರೋಟೀನ್ ಇರುವಂತಹ ಆಹಾರ ಅಗತ್ಯ. ಈ ಸತ್ವಗಳ ಮಿಶ್ರಣವು ದೇಹವು ದೀರ್ಘಕಾಲದವರೆಗೆ ಬಳಲದಂತೆ ನೋಡಿಕೊಳ್ಳುತ್ತೆ. ದಿನವಿಡೀ ಅಗತ್ಯವಾದ ಚೈತನ್ಯವನ್ನ ದೇಹಕ್ಕೆ ನೀಡುತ್ತೆ, ಹಾಗೇನೆ ಆಹಾರ ತಿಂದ ತೃಪ್ತಿಯನ್ನ ಒದಗಿಸುತ್ತೆ, ಜೊತೆಗೆ ಬೇಗ ಹಸಿವಾಗುವುದನ್ನ ತಡೆಯುತ್ತದೆ. ಇಂಥ ಆಹಾರವು ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಬೇಕಾದ ಗ್ರಾಸವನ್ನ ಒದಗಿಸಿಕೊಡುತ್ತೆ. ನಮ್ಮೆಲ್ಲ ಚಟುವಟಿಕೆಗಳನ್ನ ಮಾಡುವುದಕ್ಕೆ ನಮಗೆ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಗಳು ಬೇಕು. ಆದ್ರೆ ಮೈದಾ ಅಥವಾ ಸಂಸ್ಕರಿತ ತಿನಿಸುಗಳಿಂದ ಬರುವಂತಹ ಸರಳ ಪಿಷ್ಟವಲ್ಲ, ದೀರ್ಘಕಾಲದವರೆಗೆ ಶಕ್ತಿಯನ್ನು ನೀಡುವಂತಹ ಸಂಕೀರ್ಣವಾದ ಪಿಷ್ಟಗಳು ಬೇಕು. ಇದನ್ನ ಇಡೀ ಧಾನ್ಯಗಳು, ಓಟ್ಸ್, ಸಿರಿಧಾನ್ಯಗಳು, ಪಿನೋಬಾ, ರಾಗಿ ಮುಂತಾದ ನಾರು ಭರಿತ ಅಂದರೆ ತೌಡು ಸಹಿತವಾದ ಧಾನ್ಯಗಳಿಂದ ಪಡೆಯಬಹುದು. ಈ ಧಾನ್ಯಗಳಿಂದ ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ, ಚಿತ್ರಾನ್ನ, ಹೇಗೆ ನಿಮಗೆ ಇಷ್ಟವಾದ ಯಾವುದನ್ನಾದರೂ ಮಾಡಿ ತಿನ್ನಬಹುದು. ಇನ್ನು ಪ್ರೋಟೀನ್. ಬೆಳಗಿನ ತಿಂಡಿಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಗತ್ಯ. ಇದರಿಂದ ದೇಹದ ರಿಪೇರಿ ಕೆಲಸ, ಹಾರ್ಮೋನುಗಳ ಕ್ಷಮತೆ, ಕಿಣ್ವಗಳ ಉತ್ಪಾದನೆ ಮುಂತಾದ ಮಹತ್ವದ ಕೆಲಸಗಳೆಲ್ಲವೂ ಮಟ್ಟಸವಾಗಿ ಇರುತ್ತೆ. ಇದಕ್ಕಾಗಿ ಹಾಲು, ಮೊಸರು, ಗ್ರೀಕ್ ಯೋಗರ್ಟ್, ಪನೀರ್, ತೋಫು, ಮೊಟ್ಟೆ, ಕಾಳುಗಳು, ಸೋಯಾ, ಕಾಯಿ ಹಾಗೆ ಬೀಜಗಳು ಬೆಳಗ್ಗಿನ ಆಹಾರದಲ್ಲಿ ಇರಬೇಕು. ಆಮ್ಲೆಟ್ ಜೊತೆಗೆ ಇಡೀ ಧಾನ್ಯದ ಬ್ರೆಡ್ ಅಥವಾ ಚಪಾತಿ ಅಂಥವು ಇದ್ದರೆ ಒಳಿತು. ಇನ್ನು ಆರೋಗ್ಯಕರ ಕೊಬ್ಬು. ಇದು ಸಹ ಅತಿ ಮುಖ್ಯವಾದ ಸತ್ವ. ದೇಹದ ತೂಕವನ್ನು ನಿಯಂತ್ರಿಸಲು, ಹೆಚ್ಚಿನ ಕೊಬ್ಬು ದೇಹದಲ್ಲಿ ಜಮೆಯಾಗದಂತೆ ಕಾಯ್ದುಕೊಳ್ಳಲು ಇದು ಅಗತ್ಯ. ದೇಹದ ಅಂಗಾಂಗಗಳೆಲ್ಲ ಸರಿಯಾಗಿ ಕೆಲಸ ಮಾಡಲು ಈ ಕೊಬ್ಬು ಬೇಕೇ ಬೇಕು. ಇದಕ್ಕಾಗಿ ಅವಕಾಡೋ, ಕಾಯಿ ಬೀಜಗಳು, ತುಪ್ಪ, ಕೊಬ್ಬರಿ, ಎಣ್ಣೆಯಂಥ ಆರೋಗ್ಯಕರ ತೈಲಗಳು, ಪೀನಟ್ ಬಟರ್ ಅಥವಾ ಇನ್ನಾವುದಾದ್ರೂ ಬೀಜಗಳ ತುಪ್ಪ ಇವೆಲ್ಲ ಶರೀರಕ್ಕೆ ಬೇಕು. ಮೆದುಳಿನ ಆರೋಗ್ಯ ರಕ್ಷಣೆಗಂತೂ ಇವು ತೀರಾ ಅಗತ್ಯವಾದವು. ಇವುಗಳಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲವು ಇಡೀ ದೇಹದ ಸ್ವಾಸ್ಥ್ಯಕ್ಕೆ ಅಗತ್ಯವಾಗಿದೆ. ಇವಿಷ್ಟರ ಜೊತೆಗೆ ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಬಹುಮುಖ್ಯ. ರಾತ್ರಿ ಇಡೀ ನೀರಿಲ್ಲದೆ ಇರುವಂತಹ ದೇಹಕ್ಕೆ ಬೆಳಗ್ಗಿನ ಹೊತ್ತು 1-2 ಗ್ಲಾಸ್ ನೀರು ಕುಡಿಸಿ ಬರೀ ನೀರು ಕುಡಿಯೋದು ಕಷ್ಟ ಅನ್ಸಿದ್ರೆ ಸಕ್ಕರೆ ರಹಿತವಾದ ಯಾವುದೇ ರಸಗಳನ್ನ ಸೇರಿಸಿಕೊಳ್ಳಬಹುದು. ಜೊತೆಗೆ ದಿನವಿಡೀ ಹರ್ಬಲ್ ಚಹಾಗಳು, ಎಳನೀರು, ರಸಭರಿತ ಹಣ್ಣು, ತರಕಾರಿಗಳು, ಮಜ್ಜಿಗೆ ಇಂಥವೆಲ್ಲ ದಿನದ 3 ಲೀಟರ್ ನೀರು ಕುಡಿಯುವ ಗುರಿಯನ್ನ ಪೂರ್ಣಗೊಳಿಸಲು ನೆರವಾಗುತ್ತವೆ. ಡೆಸ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.